ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು: ಬೆಂಗಳೂರು ವೈಯಾಲಿಕಾವಲ್ನಲ್ಲಿ ಘನವಾದ ಶ್ರೀ ಶ್ರೀನಿವಾಸ ಕಲ್ಯಾಣೋತ್ಸವ. ಸರ್ವಾಲಂಕಾರ ಶೋಭಿತರಾಗಿ ದೇದೀಪ್ಯಮಾನವಾಗಿ ದರ್ಶನವಿತ್ತ ಶ್ರೀ ಸ್ವಾಮಿ ಅಮ್ಮನವರು. ತಿರುಪತಿ ಶ್ರೀ ಕೋದಂಡರಾಮರ ಬ್ರಹ್ಮೋತ್ಸವದಲ್ಲಿ ಸ್ವಾಮಿಗೆ ವೈಭವದ ಚಕ್ರಸ್ನಾನ ಮಹೋತ್ಸವ. ಶ್ರೀ ಸೀತಾರಾಮ ಲಕ್ಷ್ಮಣರಿಗೆ ಶಾಸ್ತ್ರೋಕ್ತವಾಗಿ ಪಂಚಾಮೃತ ಸ್ನಪನ ತಿರುಮಂಜನ. ಮಂಗಳೂರಿನಲ್ಲಿ ಕಣ್ಣು ಕೋರೈಸುವ ಶ್ರೀ ಮಹಾಲಿಂಗೇಶ್ವರನ ಜಾತ್ರಾ ಮಹೋತ್ಸವಗಳು. ಉಡುಪಿ ಶ್ರೀಕೃಷ್ಣ ಮಠದಲ್ಲಿ ಸಂಪ್ರದಾಯಬದ್ಧವಾಗಿ ಪ್ರತ್ಯೇಕ ಪೂಜೆಗಳು, ಸ್ತೋತ್ರ ಪಾರಾಯಣಗಳು. ಭದ್ರಾಚಲಂ ಶ್ರೀ ಸೀತಾರಾಮರ ಕಲ್ಯಾಣಕ್ಕೆ ಭಕ್ತಿ ಶ್ರದ್ಧೆಯಿಂದ ಪಟ್ಟು ಪೀತಾಂಬರ ತಯಾರಿಕೆ. ಶ್ರೀಕಾಳಹಸ್ತಿಯಲ್ಲಿ ನಯನಾನಂದಕರವಾಗಿ ಶ್ರೀ ಜ್ಞಾನ ಪ್ರಸೂನಾಂಬ ಅಮ್ಮನವರಿಗೆ ತಿರುಚಿ ಸೇವೆ. ಬೆಂಗಳೂರಿನ ವೈಯಾಲಿಕಾವಲ್ನಲ್ಲಿರುವ ಟಿಟಿಡಿ ದೇವಾಲಯದಲ್ಲಿ ಪ್ರತಿ ಶನಿವಾರಗಳು ಹಾಗೂ ಭಾನುವಾರಗಳಂದು ಶ್ರೀನಿವಾಸ ಕಲ್ಯಾಣೋತ್ಸವವನ್ನು ನಿರ್ವಹಿಸುವುದು ಸಂಪ್ರದಾಯ. ತಿರುಮಲ ತಿರುಪತಿ ದೇವಸ್ಥಾನದ ಅನುಬಂಧ ಆಲಯವಾದ ಈ ಆಲಯದಲ್ಲಿ ಪ್ರತಿ ಶನಿವಾರ ಹಾಗೂ ಭಾನುವಾರಗಳಲ್ಲಿ ಕಲ್ಯಾಣೋತ್ಸವವನ್ನು ನಿರ್ವಹಿಸಲಾಗುತ್ತದೆ. ಇದರ ಅಂಗವಾಗಿ ದೇವಾಲಯದ ಆವರಣದಲ್ಲಿ ಏರ್ಪಾಟು ಮಾಡಲಾಗಿದ್ದ ಕಲ್ಯಾಣ ವೇದಿಕೆಯಲ್ಲಿ ಶ್ರೀದೇವಿ ಭೂದೇವಿ ಸಮೇತನಾದ ಶ್ರೀನಿವಾಸನನ್ನು ರೇಷ್ಮೆಯ ವಸ್ತ್ರ, ಸಕಲಾಭರಣಗಳು, ಪರಿಮಳಭರಿತ ಹೂಮಾಲೆಗಳಿಂದ ಶೋಭಾಯಮಾನವಾಗಿ ಅಲಂಕರಿಸಿ ಆಸೀನಗೊಳಿಸಿದರು. ನಂತರ ವಿಶ್ವಕ್ಸೇನ ಆರಾಧನೆ, ಪುಣ್ಯಾಹ ವಾಚನ, ಕಂಕಣಧಾರಣೆ, ಮಾಂಗಲ್ಯ ಪೂಜೆಗಳನ್ನು ನೆರವೇರಿಸಿ ವೇದ ಮಂತ್ರಗಳು, ಮಂಗಳವಾದ್ಯಗಳೊಂದಿಗೆ ಆಗಮೋಕ್ತ ವಿಧಿಯಂತೆ ಕಲ್ಯಾಣವನ್ನು ನಿರ್ವಹಿಸಿದರು. ಭಕ್ತಾದಿಗಳು ಶ್ರೀನಿವಾಸ ಕಲ್ಯಾಣವನ್ನು ವೀಕ್ಷಿಸಿ ವೈಕುಂಠಪತಿಯ ಅನುಗ್ರಹ ಪಡೆದರು.
ತಿರುಪತಿಯ ಶ್ರೀ ಕೋದಂಡರಾಮ ಸ್ವಾಮಿ ಅವರ ಬ್ರಹ್ಮೋತ್ಸವಗಳ ಅಂಗವಾಗಿ ಶನಿವಾರ ಬೆಳಗ್ಗೆ ಸ್ವಾಮಿಗೆ ಚಕ್ರಸ್ನಾನ ಮಹೋತ್ಸವ ಹಾಗೂ ಸ್ನಪನ ತಿರುಮಂಜನವನ್ನು ಆಗಮೋಕ್ತವಾಗಿ ನಿರ್ವಹಿಸಲಾಯಿತು. ಇದರ ಅಂಗವಾಗಿ ಶ್ರೀ ಸೀತಾರಾಮ ಲಕ್ಷ್ಮಣ ಸಮೇತ ಶ್ರೀ ಕೋದಂಡರಾಮ ಸ್ವಾಮಿಯವರನ್ನು ಪಲ್ಲಕ್ಕಿಯಲ್ಲಿ, ಚಕ್ರ ತಾಳ್ವಾರರನ್ನು ಮತ್ತೊಂದು ಪಲ್ಲಕ್ಕಿಯಲ್ಲಿ ಆಸೀನರನ್ನಾಗಿಸಿ, ಮಂಗಳವಾದ್ಯಗಳ ನಡುವೆ ಆಳ್ವಾರ್ ತೀರ್ಥವೆಂದು ಪ್ರಸಿದ್ಧಿ ಪಡೆದಿರುವ ಕಪಿಲ ತೀರ್ಥದಲ್ಲಿ ಆಸೀನಗೊಳಿಸಿ ಸ್ನಪನ ತಿರುಮಂಜನ, ಆನಂತರ ಚಕ್ರಸ್ನಾನ ಮಹೋತ್ಸವವನ್ನು ನಿರ್ವಹಿಸಲಾಯಿತು. ಟಿಟಿಡಿ ದೊಡ್ಡ ಜಿಯರ್ ಸ್ವಾಮಿಗಳು, ಚಿಕ್ಕ ಜಿಯರ್ ಸ್ವಾಮಿಗಳು, ಅಧಿಕಾರಿಗಳು, ಅರ್ಚಕರು, ಶ್ರೀವೈಷ್ಣವರು ಮಂಗಳವಾದ್ಯಗಳ ನಡುವೆ ಆಲಯದ ಮಾಡಬೀದಿಗಳಲ್ಲಿ ಸಾಗಿ ಬಂದು ಶ್ರೀ ಸೀತಾ ಲಕ್ಷ್ಮಣ ಸಮೇತ ಶ್ರೀ ಕೋದಂಡರಾಮ ಸ್ವಾಮಿ ವಿಹರಿಸಿದ ಉತ್ಸವವು ಭಕ್ತರಿಗೆ ನೇತ್ರ ಪರ್ವವಾಗಿ ದರ್ಶನವಿತ್ತರು. ಆನಂತರ ಆಲಯದಲ್ಲಿ ಸ್ವಾಮಿ ಅಮ್ಮನವರಿಗೆ ಪ್ರತ್ಯೇಕ ಪೂಜೆಗಳನ್ನು ನಿರ್ವಹಿಸಿ ಷಠಾರಿ ಮರ್ಯಾದೆಯನ್ನು ಮಾಡಿದರು. ಮೊದಲಿಗೆ ಗಜರಾಜ ಮಂಗಳವಾದ್ಯಗಳ ನಡುವೆ ಶ್ರೀ ಸೀತಾ ಲಕ್ಷ್ಮಣ ಸಮೇತ ಶ್ರೀ ಕೋದಂಡರಾಮ ಸ್ವಾಮಿ ಶ್ರೀ ಚಕ್ರ ತಾಳ್ವಾರರನ್ನು ಪ್ರತ್ಯೇಕ ಪಲ್ಲಕ್ಕಿಯಲ್ಲಿ ಆಸೀನರನ್ನಾಗಿಸಿ ತಿರುಪತಿಯ ಪುರವೀದಿಗಳ ಮಾರ್ಗವಾಗಿ ಉತ್ಸವವಾಗಿ ಸಾಗಿ ಬಂದು ಕಪಿಲ ತೀರ್ಥದ ಪುಷ್ಕರಣಿಯ ಬಳಿ ಸೇರಿದರು. ಕಪಿಲತೀರ್ಥ ಪುಷ್ಕರಣಿ ಬಳಿ ಆಸೀನರಾದ ಉತ್ಸವ ಮೂರ್ತಿಗಳಿಗೆ ಅರ್ಚಕರು ಆಗಮೋಕ್ತ ವಿಧಿವಿಧಾನಗಳನ್ನು, ಪೂಜಾ ಕೈಂಕರ್ಯಗಳನ್ನು ನಿರ್ವಹಿಸಿದರು. ತದನಂತರ ಉತ್ಸವ ಮೂರ್ತಿಗಳಿಗೆ ವೇದ ಮಂತ್ರೋಚ್ಚಾರಣೆಗಳ ನಡುವೆ ಸ್ನಪನ ತಿರುಮಂಜನ ಕ್ರತುವನ್ನು ವೇದೋಕ್ತವಾಗಿ ನಿರ್ವಹಿಸಿದರು. ಬಳಿಕ ಶ್ರೀ ರಾಮನಾಮ ಸ್ಮರಣೆಗಳ ನಡುವೆ ಕಪಿಲತೀರ್ಥ ಪುಷ್ಕರಣಿಯಲ್ಲಿ ಶ್ರೀ ಚಕ್ರ ತಾಳ್ವಾರರಿಗೆ ಚಕ್ರಸ್ನಾನ ಮಹೋತ್ಸವವನ್ನು ವೈಭವೋಪೇತವಾಗಿ ನಿರ್ವಹಿಸಲಾಯಿತು. ಉಡುಪಿ ಶ್ರೀಕೃಷ್ಣ ಮಠದಲ್ಲಿ ಪರ್ಯಾಯ ಶ್ರೀ ಪುತ್ತಿಗೆ ಮಠದ ಕಿರಿಯ ಶ್ರೀಪಾದರು ಸ್ವರ್ಣ ರಥೋತ್ಸವದ ನಿಮಿತ್ತವಾಗಿ ಉಷಾಕಾಲದ ಪೂಜೆ ಹಾಗೂ ಅಲಂಕಾರ ಪೂಜೆಯನ್ನು ನಿರ್ವಹಿಸಿದರು. ಪರ್ಯಾಯ ಶ್ರೀ ಪುತ್ತಿಗೆ ಮಠದ ಶ್ರೀಕೃಷ್ಣ ಮಠ ಮತ್ತು ಗ್ಲೋಬಲ್ ವಿಷ್ಣು ಸಹಸ್ರನಾಮ ಸತ್ಸಂಗ್ ಫೆಡರೇಷನ್ನ ಸಂಸ್ಥಾಪಕರಾದ ವಿದ್ಯಾ ವಾಚಸ್ಪತಿ ಡಾಕ್ಟರ್ ಅರಳುಮಲ್ಲಿಗೆ ಪಾರ್ಥಸಾರಥಿ ಅವರ ನೇತೃತ್ವದಲ್ಲಿ ಶ್ರೀ ಅನಂತೇಶ್ವರ ದೇವಸ್ಥಾನದಿಂದ ಶೋಭಾ ಉತ್ಸವವನ್ನು ಪೊಡವಿಗೊಡೆಯ ಶ್ರೀಕೃಷ್ಣನ ಸನ್ನಿಧಾನದಲ್ಲಿ ಪರಮಪೂಜ್ಯ ಪರ್ಯಾಯ ಶ್ರೀಪಾದರು ದೀಪ ಬೆಳಗುವುದರ ಮುಖೇನ ಸಮರ್ಪಣೆಯನ್ನು ಮಾಡಿದರು. ಚಿನ್ನದ ರಥದಲ್ಲಿ ವಿಷ್ಣು ಸಹಸ್ರನಾಮ ಪುಸ್ತಕವನ್ನಿಟ್ಟು ವಿಷ್ಣು ಸಹಸ್ರನಾಮ ಪಾರಾಯಣದೊಂದಿಗೆ ವೈಭವದ ಚಿನ್ನದ ರಥೋತ್ಸವವು ಜರುಗಿತು. ಚಂದ್ರಶಾಖೆಯಲ್ಲಿ ವಿಷ್ಣು ಸಹಸ್ರನಾಮ ಪಾರಾಯಣವೂ ಜರುಗಿತು.
ಏಕಶಿಲಾ ನಗರವೆಂದೇ ಪ್ರಖ್ಯಾತಿಯನ್ನು ಪಡೆದಿರುವ ಒಂಟಿಮಿಟ್ಟದ ಶ್ರೀ ಕೋದಂಡರಾಮಸ್ವಾಮಿ ಆಲಯದಲ್ಲಿ ವಾರ್ಷಿಕ ಬ್ರಹ್ಮೋತ್ಸವಗಳು ಇದೇ ತಿಂಗಳ 17ನೇ ತಾರೀಕಿನಿಂದ 25ನೇ ತಾರೀಕಿನವರೆಗೂ ವೈಭವೋಪೇತವಾಗಿ ನಡೆಸುವುದಕ್ಕೆಂದು ಟಿಟಿಡಿ ಸಕಲ ಏರ್ಪಾಟುಗಳನ್ನು ಮಾಡಿದೆ. ಈ ಪ್ರಯುಕ್ತ ಶನಿವಾರ ಬೆಳಗ್ಗೆ ಆಲಯದಲ್ಲಿ ಅರಿಶಿನ ಕುಟ್ಟುವ ಕಾರ್ಯಕ್ರಮವು ಪ್ರಾರಂಭಗೊಂಡಿತು. ಮೊದಲಿಗೆ ಆಲಯ ಪ್ರಾಂಗಣದಲ್ಲಿ ಪ್ರತ್ಯೇಕ ವೇದಿಕೆಯಲ್ಲಿ ಶ್ರೀ ಸೀತಾ ಲಕ್ಷ್ಮಣ ಸಮೇತ ಶ್ರೀ ಕೋದಂಡರಾಮಸ್ವಾಮಿಯವರ ಉತ್ಸವ ಮೂರ್ತಿಗಳನ್ನು ಸರ್ವಾಂಗ ಸುಂದರವಾಗಿ ಅಲಂಕರಿಸಿ ಆಸೀನಗೊಳಿಸಿದರು. ಆನಂತರ ಆಲಯದ ಅರ್ಚಕರು ವಿಶ್ವಕ್ಸೇನ ಪೂಜೆ, ವಾಸುದೇವ ಪುಣ್ಯಾಹ ವಾಚನ, ಶ್ರೀ ಸೂಕ್ತ ಪಾರಾಯಣಗಳೊಂದಿಗೆ ಹರಿದ್ರಾ ಖಡ್ಗ ಕಾರ್ಯಕ್ರಮವನ್ನು ನಿರ್ವಹಿಸಿ ನಂತರ ನಿವೇದನೆ, ಮಹಾಮಂಗಳಾರತಿಗಳನ್ನು ಸಮರ್ಪಿಸಿ ಚತುರ್ವೇದ ಆಸ್ಥಾನವನ್ನು ಜರುಗಿಸಿದರು. ದಕ್ಷಿಣ ಕನ್ನಡ ಜಿಲ್ಲೆಯ ಇತಿಹಾಸ ಪ್ರಸಿದ್ಧ ಪುತ್ತೂರಿನ ಶ್ರೀ ಮಹಲಿಂಗೇಶ್ವರ ಸ್ವಾಮಿ ಆಲಯದಲ್ಲಿ ಜಾತ್ರಾ ಮಹೋತ್ಸವಗಳು ಕಳೆಕಟ್ಟಿದೆ. ಇತಿಹಾಸ ಪ್ರಸಿದ್ಧ ಪುತ್ತೂರಿನ ಮಹಾಲಿಂಗೇಶ್ವರ ದೇವರ ಜಾತ್ರಾ ಮಹೋತ್ಸವವು ಆರಂಭಗೊಂಡಿದ್ದು, ಈ ಪ್ರಯುಕ್ತ ದೇವರ ಬಲಿ ಉತ್ಸವ ಹಾಗೂ ಪೇಟೆ ಸವಾರಿ ಉತ್ಸವವೂ ಜರುಗಿತು. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ದೇವರ ದರ್ಶನ ಪಡೆದು ಕೃತಾರ್ಥರಾದರು. ದಕ್ಷಿಣ ಅಯೋಧ್ಯ ಎಂದೇ ಪ್ರಖ್ಯಾತಿ ಪಡೆದಿರುವ ಭದ್ರಾಚಲ ಶ್ರೀರಾಮರ ದೇಗುಲದಲ್ಲಿ ರಾಮನವಮಿ ಪರ್ವಕಾಲದ ನಿಮಿತ್ತ ಸ್ವಾಮಿಗೆ ತಿರುಕಲ್ಯಾಣ ಸೇವೆ ಹಾಗೂ ಬ್ರಹ್ಮೋತ್ಸವಗಳು ವೈಭವದಿಂದ ಜರುಗುತ್ತಿದೆ. ಈ ತಿಂಗಳ 16ನೇ ತಾರೀಕಿನಂದು ಎದುರ್ಕೋಲ್ ಉತ್ಸವ, 17ನೇ ತಾರೀಕು ಸೀತಾರಾಮರ ಕಲ್ಯಾಣ, 18ನೇ ತಾರೀಕು ಶ್ರೀರಾಮಚಂದ್ರ ಪ್ರಭುವಿನ ಪಟ್ಟಾಭಿಷೇಕ ಮಹೋತ್ಸವಗಳು ವಿಶೇಷವಾಗಿ ಜರುಗಲಿದೆ. ಈ ಉತ್ಸವಗಳಲ್ಲಿ ಶ್ರೀ ಸೀತಾರಾಮರಿಗೆ ಅಲಂಕರಿಸುವ ಪಟ್ಟು ವಸ್ತ್ರಗಳನ್ನು ಅತ್ಯಂತ ಶ್ರದ್ಧಾಭಕ್ತಿಗಳೊಂದಿಗೆ ನಿಯಮ ನಿಷ್ಠೆಗಳೊಂದಿಗೆ ತಯಾರಿಸಲಾಗುತ್ತಿದೆ. ಸಿಕಂದರಾಬಾದ್ನ ಗಣೇಶ್ ಟೆಂಪಲ್ ಚೇರ್ಮನ್ ಎಸ್ಎಸ್ ಜಯರಾಜ್ ಆಧುರ್ಯದಲ್ಲಿ 2022ನೇ ವರ್ಷದಿಂದ ಪ್ರತಿ ವರ್ಷದಂತೆ ಶ್ರೀರಾಮನವಮಿ ಉತ್ಸವಗಳಿಗೆ ಕೈಮಗ್ಗದ ತಯಾರಕರು ತಯಾರು ಮಾಡಿರುವ ಪೋಚಂಪಲ್ಲಿ ಪಟ್ಟು ವಸ್ತ್ರಗಳನ್ನು ಸಮರ್ಪಿಸುತ್ತಾ ಬಂದಿದ್ದಾರೆ. ಈ ಸಂದರ್ಭವಾಗಿ ಭದ್ರಾಚಲಂನಲ್ಲಿರುವ ರಂಗನಾಯಕ ಬೆಟ್ಟದಲ್ಲಿ ಆಸೀನರಾದ ರಾಮದಾಸು ಧ್ಯಾನ ಮಂದಿರದಲ್ಲಿ ಪಟ್ಟು ವಸ್ತ್ರಗಳು ತಯಾರಿ ಕೆಲಸಗಳನ್ನು ಸಂಪ್ರದಾಯಬದ್ಧವಾಗಿ ಪ್ರಾರಂಭಿಸಲಾಗಿದೆ. 4600 ಎಳೆಗಳೊಂದಿಗೆ 5 ಬಣ್ಣಗಳೊಂದಿಗೆ ಶ್ರೀ ಸೀತಮ್ಮ ತಾಯಿಯ ಪಟ್ಟುವಸ್ತ್ರವನ್ನು ತಯಾರಿಸಲಾಗುತ್ತಿದೆ.
ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀನಿವಾಸನ ಸೇವೆಗಳು. ಎನಿತು ಜನ್ಮದ ಪುಣ್ಯವೋ ನಿನಗಿನಿತು ಸೇವೆಯ ಮಾಡಲು, ಎನಿತು ಜನ್ಮದ ಪುಣ್ಯವೋ ನಿನಗಿನಿತು ಸೇವೆಯ ಮಾಡಲು, ಎನಿತು ಜನ್ಮದ ಪುಣ್ಯವೋ ನಿನಗಿ. ಶ್ರೀನಿವಾಸನ ಸೇವೆಗಳು ಪ್ರತಿದಿನ ಬೆಳಗ್ಗೆ 7 ಗಂಟೆಗೆ ವೀಕ್ಷಿಸಿ ನಿಮ್ಮ ನೆಚ್ಚಿನ SVBC 3 ಕನ್ನಡ ವಾಹಿನಿಯಲ್ಲಿ ವೀಕ್ಷಿಸಿ ಕೃತಾರ್ಥರಾಗಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ದಕ್ಷಿಣ ಕಾಶಿ ಎಂದೇ ಪ್ರಖ್ಯಾತಿ ಪಡೆದಿರುವ ಶ್ರೀಕಾಳಹಸ್ತಿ ಪುಣ್ಯಕ್ಷೇತ್ರದಲ್ಲಿ ಶ್ರೀ ಜ್ಞಾನ ಪ್ರಸೂನಾಂಬಿಕಾ ದೇವಿಯ ತಿರುಚಿ ಉತ್ಸವವು ಘನವಾಗಿ ಜರುಗಿತು. ಶುಕ್ರವಾರದ ಶುಭ ವೇಳೆ ಅಮ್ಮನವರು ಉತ್ಸವದಲ್ಲಿ ಭಕ್ತಾದಿಗಳಿಗೆ ದಿವ್ಯವಾಗಿ ದರ್ಶನವಿತ್ತರು. ಬಂಗಾರದ ಆಭರಣಗಳು, ಹೂವಿನ ಮಾಲೆಗಳೊಂದಿಗೆ ಅಲಂಕಾರ ಶೋಭಿತವಾಗಿ ಅಮ್ಮನವರಿಗೆ ಅರ್ಚಕರು ಪ್ರತ್ಯೇಕ ಅರ್ಚನೆಗಳನ್ನು ನೆರವೇರಿಸಿ ಅಖಂಡ ಆರತಿ, ಕುಂಭ ಆರತಿ, ನಕ್ಷತ್ರಾರತಿಯನ್ನು ನಿರ್ವಹಿಸಿದರು. ನಂತರ ತಾಳಮೇಳ, ಮಂಗಳವಾದ್ಯಗಳ ನಡುವೆ ಅಮ್ಮನವರು ಆಲಯದ ಬೀದಿಗಳಲ್ಲಿ ಉತ್ಸವದಲ್ಲಿ ಹೊರಟು ಭಕ್ತರು ಸಮರ್ಪಿಸಿದ ನೀರಾಜನಗಳನ್ನು ಸ್ವೀಕರಿಸಿದರು. ಅಲಿಪಿರಿಯ ಶ್ರೀ ವೆಂಕಟೇಶ್ವರ ಸಪ್ತಗೋಪ್ರದಕ್ಷಿಣಾ ಮಂದಿರದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಶ್ರೀ ಶ್ರೀನಿವಾಸ ದಿವ್ಯಾನುಗ್ರಹ ವಿಶೇಷ ಹೋಮವನ್ನು ನಿರಂತರವಾಗಿ ನಿರ್ವಹಿಸಲಾಗುತ್ತಿದೆ. ಸರ್ವಮಂಗಳ ಪ್ರದಾಯಕನಾದ ತಿರುಮಲ ಶ್ರೀ ವೆಂಕಟೇಶ್ವರ ಸ್ವಾಮಿಯವರ ಕರುಣಾಕಟಾಕ್ಷಕ್ಕಾಗಿ ಅಶೇಷ ಭಕ್ತಕೋಟಿ ಎದುರು ನೋಡುತ್ತಿರುತ್ತದೆ. ಕ್ಷಣಕಾಲ ದರ್ಶನದೊಂದಿಗೆ ಜನ್ಮ ಜನ್ಮಾಂತರಗಳ ಪಾಪಗಳು ನಿರ್ಮೂಲ ಮಾಡುವ ಸ್ವಾಮಿಯವರ ಬಳಿ ಸಂಕಲ್ಪ ಪೂರಕವಾಗಿ ಯಜ್ಞ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವುದು ಭಕ್ತರ ಜನ್ಮ ಜನ್ಮಾಂತರಗಳ ಭಾಗ್ಯ. ಲೋಕದ ಕ್ಷೇಮಕ್ಕಾಗಿ ಅಗ್ರಸ್ಥಾನ ಕೊಡುವ ತಿರುಮಲ ತಿರುಪತಿ ದೇವಸ್ಥಾನಂ ಬಹಳ ಪ್ರತಿಷ್ಠಾತ್ಮಕವಾಗಿ ಜರುಗಿಸುವ ಕಾರ್ಯಕ್ರಮವೇ ಶ್ರೀ ಶ್ರೀನಿವಾಸ ದಿವ್ಯಾನುಗ್ರಹ ವಿಶೇಷ ಹೋಮ. ಈ ಶುಭ ಕಾರ್ಯಕ್ರಮದಲ್ಲಿ ಶ್ರೀನಿವಾಸನ ಮಂಗಳ ಶಾಸನಗಳೊಂದಿಗೆ ಈ ಕ್ರತುವು ಇನ್ನಷ್ಟು ಮಂಗಳಕರವಾಗಿ ಭಕ್ತರ ಅಭೀಷ್ಟಪ್ರದಾಯಕ ಎಂದು ಸಿದ್ಧಿಸಲಾಗಿದೆ. ಈ ಸಂದರ್ಭವಾಗಿ ತಿರುಪತಿಯ ಅಲಿಪಿರಿ ಶ್ರೀ ವೆಂಕಟೇಶ್ವರ ಸಪ್ತ ಗೋಪ್ರದಕ್ಷಿಣಾ ಮಂದಿರದಲ್ಲಿ ಪ್ರತ್ಯೇಕವಾಗಿ ಏರ್ಪಾಟು ಮಾಡಿರುವ ಯಾಗಮಂಟಪದಲ್ಲಿ ಎಸ್ವಿ ವೇದ ವಿಶ್ವವಿದ್ಯಾಲಯದ ವೈಖಾನಸ ಆಗಮ ಪಂಡಿತರು ಶ್ರೀದೇವಿ ಭೂದೇವಿ ಸಮೇತ ಶ್ರೀ ವೆಂಕಟೇಶ್ವರ ಸ್ವಾಮಿಯವರನ್ನು ಸುದರ್ಶನ ಚಕ್ರತಾಳ್ವಾರರನ್ನು ಆಸೀನರನ್ನಾಗಿಸಿ ವೈದಿಕ ಕ್ರತುವುಗಳನ್ನು ಪೂರ್ಣಗೊಳಿಸಿ ನಂತರ ವೇದ ಮಂತ್ರೋಚ್ಚಾರಣೆಗಳ ನಡುವೆ ಮಹಾಸಂಕಲ್ಪ ಪೂರಕವಾಗಿ ಶ್ರೀ ಶ್ರೀನಿವಾಸ ದಿವ್ಯಾನುಗ್ರಹ ವಿಶೇಷ ಹೋಮವನ್ನು ನಿರ್ವಹಿಸಿ ಪೂರ್ಣಾಹುತಿಯನ್ನು ಸಮರ್ಪಿಸಿದರು. ಟಿಟಿಡಿ ಆಧುರ್ಯದಲ್ಲಿರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ನಿರಂತರವಾಗಿ ಅನ್ನಪ್ರಸಾದವು ನೆರವೇರಬೇಕೆಂಬ ಸಂಕಲ್ಪವನ್ನು ಟಿಟಿಡಿ ಚೇರ್ಮನ್ ಹಾಗೂ ಇಒ ಅವರು ಸಂಕಲ್ಪಿಸಿರುವರು. ಈ ಪ್ರಯುಕ್ತ ಬೆಂಗಳೂರಿನ ವೈಯಾಲಿಕಾವಲ್ ಟಿಟಿಡಿ ಅನುಬಂಧ ಆಲಯವಾದ
ಶ್ರೀ ವೆಂಕಟೇಶ್ವರ ಸ್ವಾಮಿ ಆಲಯದಲ್ಲಿ ಪ್ರತಿನಿತ್ಯವೂ ಅನ್ನಸಂತರ್ಪಣೆ ನೆರವೇರುತ್ತಿದೆ. ಸ್ವಾಮಿಯ ದರ್ಶನಕ್ಕೆ ಬರುವ ಭಕ್ತಾದಿಗಳು ಶ್ರೀ ವೆಂಕಟೇಶ್ವರನನ್ನು ದರ್ಶಿಸಿ ಅನ್ನ ಪರಬ್ರಹ್ಮ ಸ್ವರೂಪವೆಂದರಿತು ಅನ್ನ ಪ್ರಸಾದವನ್ನು ಸ್ವೀಕರಿಸಿ ನಿತ್ಯ ಕಲ್ಯಾಣ ಚಕ್ರವರ್ತಿಯ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ವಿವಾಹ ವಾರ್ಷಿಕೋತ್ಸವ, ಷಷ್ಠಿಪೂರ್ತಿ, ಇನ್ನೂ ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸಲಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನಪ್ರಸಾದವನ್ನು ನೆರವೇರಿಸುವ ಇಚ್ಛೆಯುಳ್ಳವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಗೆ ಸಂಪರ್ಕಿಸಬೇಕಾಗಿ ವಿನಂತಿ. ರಾಯಚೂರಿನ ಸಾವಿತ್ರಿ ಕಾಲೋನಿಯ ಪ್ರಸಿದ್ಧ ಶ್ರೀ ಜೋಡು ವೀರಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ಶ್ರೀ ರಾಮೋತ್ಸವ ಕಾರ್ಯಕ್ರಮಗಳ ನಿಮಿತ್ತ ಪವಮಾನ ಹೋಮವನ್ನು ಶಾಸ್ತ್ರೋಕ್ತವಾಗಿ ನಿರ್ವಹಿಸಲಾಯಿತು. ಶ್ರೀ ರಾಮೋತ್ಸವ ಕಾರ್ಯಕ್ರಮದ ನಿಮಿತ್ತ ಬೆಳಗ್ಗೆ ಶ್ರೀ ಜೋಡು ವೀರಾಂಜನೇಯ ದೇವರಿಗೆ ವಿಶೇಷ ಪೂಜೆಗಳನ್ನು ಸಲ್ಲಿಸಿ ನಂತರ ವಿವಿಧ ಹೂವುಗಳಿಂದ ಅಲಂಕಾರವನ್ನು ನಿರ್ವಹಿಸಲಾಯಿತು. ಬಳಿಕ ದೇವಸ್ಥಾನದ ಆವರಣದಲ್ಲಿ ಶಾಸ್ತ್ರೋಕ್ತವಾಗಿ ಶ್ರೀ ಪವಮಾನ ಹೋಮವನ್ನು ಜರುಗಿಸಲಾಯಿತು. ತದನಂತರ ಶ್ರೀಗಳವರು ಸಂಸ್ಥಾನ ಪೂಜೆಯನ್ನು ನೆರವೇರಿಸಿದರು. ಈ ಸಂದರ್ಭದಲ್ಲಿ ಅನೇಕ ಸದ್ಭಕ್ತರು ಭಾಗವಹಿಸಿದ್ದರು. ತಮಿಳುನಾಡಿನ ಮಧುರೈನ ಶ್ರೀ ಮೀನಾಕ್ಷಿ ಸುಂದರೇಶ್ವರ ಸ್ವಾಮಿ ದೇವಾಲಯದಲ್ಲಿ ಚೈತ್ರ ಮಾಸೋತ್ಸವಗಳು ವಿಜೃಂಭಣೆಯಿಂದ ಶುಭಾರಂಭಗೊಂಡಿದೆ. ವಿಶ್ವವಿಖ್ಯಾತ ಮೀನಾಕ್ಷಿ ಸುಂದರೇಶ್ವರ ಸ್ವಾಮಿ ದೇವಸ್ಥಾನದ ಚೈತ್ರ ಮಾಸೋತ್ಸವಗಳು ಒಂದು ತಿಂಗಳ ಕಾಲ ನಡೆಯಲಿದೆ. ಒಂದು ತಿಂಗಳು ನಡೆಯುವ ಚೈತ್ರ ಮಾಸದ ಉತ್ಸವಗಳು ಧ್ವಜಾರೋಹಣದೊಂದಿಗೆ ಶುಭಾರಂಭಗೊಂಡಿದೆ. ಇದರ ನಂತರ ಮೊದಲ ದಿನದ ಕಾರ್ಯಕ್ರಮದ ಅಂಗವಾಗಿ ಆಲಯದಲ್ಲಿ ವಿಶೇಷ ಪೂಜೆಗಳನ್ನು ಜರುಗಿಸಲಾಯಿತು. ಸಿಂಹವಾಹನದಲ್ಲಿ ಮೀನಾಕ್ಷಿ ತಾಯಿಯು ಮತ್ತು ಸುಂದರೇಶ್ವರ ಸ್ವಾಮಿಯವರನ್ನು ಮೆರವಣಿಗೆಯಾಗಿ ಸಾಗಿ ತಂದರು. ತರುವಾಯ ಸ್ವಾಮಿ ಮತ್ತು ಅಮ್ಮನವರು ಬೀದಿಗಳಲ್ಲಿ ವಿಹರಿಸಿದಾಗ ಮಾಸಿ ಬೀದಿಯಲ್ಲಿ ಸಾವಿರಾರು ಭಕ್ತರು ಸರತಿ ಸಾಲಿನಲ್ಲಿ ನಿಂತು ಸ್ವಾಮಿಯ ದರ್ಶನ ಪಡೆದರು. ಸ್ವಾಮಿ ಮತ್ತು ಅಮ್ಮನವರನ್ನು ಮಂಗಳವಾದ್ಯಗಳ ನಡುವೆ ಮಾಡಬೀದಿಗಳಲ್ಲಿ ಮೆರವಣಿಗೆ ವಿಜೃಂಭಣೆಯಿಂದ ನಿರ್ವಹಿಸಲಾಯಿತು. ಈ ವೇಳೆ ಮೀನಾಕ್ಷಿ ಅಮ್ಮನವರ ವೇಷ ಧರಿಸಿದ ಬಾಲಕಿಯರು ಹಾಗೂ ಮುರುಗನ್, ವಿನಾಯಕರ್, ಶಿವ ಮತ್ತಿತರ ದೇವರ ವೇಷ ಧರಿಸಿದ ಬಾಲಕಿಯರು ದೇವರ ನಾಮವನ್ನು ಸ್ತುತಿಸುತ್ತಾ ಸ್ವಾಮಿಯ ಮುಂದೆ ಸಾಗಿದರು. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರದ ಸುಪ್ರಸಿದ್ಧ ಶ್ರೀ ವರಸಿದ್ಧಿ ವಿನಾಯಕ ಸ್ವಾಮಿ ದೇವಾಲಯದಲ್ಲಿ ಸ್ವಾಮಿಗೆ ವಿಶೇಷ ಪೂಜೆಗಳನ್ನು ಸಲ್ಲಿಸಲಾಯಿತು. ವಿಶೇಷ ಪೂಜೆಗಳ ನಿಮಿತ್ತ ಗರ್ಭಗುಡಿಯಲ್ಲಿರುವ ಶ್ರೀ ವಿನಾಯಕ ಸ್ವಾಮಿಗೆ ಅರಿಶಿನ, ಕುಂಕುಮದ ಅಲಂಕಾರವನ್ನು ಮಾಡಲಾಗಿತ್ತು. ಅಷ್ಟೋತ್ತರ ಸಹಿತ ಮಂಗಳಾರತಿಯನ್ನು ಸಮರ್ಪಿಸಲಾಯಿತು. ಭಕ್ತಾದಿಗಳು ಅಧಿಕ ಸಂಖ್ಯೆಯಲ್ಲಿ ಭಾಗವಹಿಸಿ ವಿನಾಯಕನ ದರ್ಶನ ಪಡೆದು ಕೃತಾರ್ಥರಾದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ. ಹಲವು ಕ್ರತುವುಗಳು ಸೇರಿ ಮಹಾ ಉತ್ಸವ. ಶ್ರೀದೇವಿ ಭೂದೇವಿ ಸಮೇತನಾದ ಆನಂದ ನಿಲಯನಿಗೆ ವೈಖಾನಸ ಆಗಮೋಕ್ತವಾಗಿ ಕಲ್ಯಾಣ.
ಜಗತ್ ಕಲ್ಯಾಣಕ್ಕಾಗಿ ಜಗದೋತ್ತಾರಕನಿಗೆ ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವು ಜರುಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಬಯಲಿ ಕಾವಲ್ ಟಿಟಿಡಿ ಇನ್ಫಾರ್ಮೇಶನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ಕಿರುನೋಟ. ಮೈಸೂರಿನ ನಾದಬ್ರಹ್ಮ ಶ್ರೀ ಸಂಗೀತ ಸಭಾದಲ್ಲಿ ರಾಷ್ಟ್ರೀಯ ಕಲಾ ಉತ್ಸವವು ಸಂಪನ್ನಗೊಂಡಿತು. ಮೈಸೂರಿನ ಜೆಎಲ್ಬಿ ರಸ್ತೆಯಲ್ಲಿರುವ ಶ್ರೀ ನಾದಬ್ರಹ್ಮ ಸಂಗೀತ ಸಭಾದಲ್ಲಿ ಚಂಪಕ ಅಕಾಡೆಮಿ ವತಿಯಿಂದ ರಾಷ್ಟ್ರೀಯ ಕಲಾ ಉತ್ಸವ ಸಂಪನ್ನಗೊಂಡಿತು. ಕೊನೆಯ ದಿನದಂದು ಜರುಗಿದ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭರತನಾಟ್ಯ ಪ್ರದರ್ಶನವನ್ನು ನೆರವೇರಿಸಲಾಯಿತು. ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ಪರ್ಯಾಯ ಶ್ರೀ ಪುತ್ತಿಗೆ ಶ್ರೀಕೃಷ್ಣ ಮಠದ ಆಶ್ರಯದಲ್ಲಿ ರಘುರಾಮ್, ವಿಶ್ವಜಿತ್ ಹಾಗೂ ಕಾರ್ತಿಕೇಯ ರವರಿಂದ ವಯಲಿನ್ ಕಾರ್ಯಕ್ರಮವು ಜರುಗಿತು. ಜಿಲ್ಲೆ ಶ್ರೀ ಕ್ಷೇತ್ರ ಕೈವಾರದ ಯೋಗಿನಾರಾಯಣ ಮಠದ ನಾದಸುಧಾರಸ ಸಾಂಸ್ಕೃತಿಕ ವೇದಿಕೆಯಲ್ಲಿ ವಿದುಷಿ ಲತಾ ಹಾಗೂ ತಂಡದವರಿಂದ ಗಾಯನ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.